ಕಾಂಗ್ರೆಸ್ಗೆ ಶಾಸಕ ಉಮೇಶ್ ಜಾಧವ್ ಕೈ ಕೊಡೋದು ಪಕ್ಕಾನ ಕೈಗೆ ಕೈ ಕೊಡ್ತಾರ ಜಾಧವ್ ಬಿಜೆಪಿ ಸೇರುವ ಬಗ್ಗೆ ಕಳೆದ ಮೂರು ದಿನಗಳಿಂದ ಚರ್ಚೆ ಮಾಡಿದ್ದಾರೆ ಜಾಧವ್ ಅವರು ನಿನ್ನೆ ರಾತ್ರಿ ಬೆಂಗಳೂರಿಗೆ ಆಗಮಿಸಿದ್ದಾರೆ ಚಿಂಚೋಳಿ ಶಾಸಕ ಸಾಕಷ್ಟು ಕುತೂಹಲವನ್ನು ತಿಳಿಸ್ತಾ ಇದೆ ಅವರ ಮುಂದಿನ ನಡೆ ಉಗ್ರಾಣ ನಿಗಮ ಮಂಡಳಿ ಸ್ಥಾನ ಕೊಟ್ಟರು ಕೂಡ ಜಾಧವ್ ಅವರು ಸ್ವೀಕರಿಸಿಲ್ಲ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ನಾಯಕರ ಮೇಲೆ ಅಸಮಾಧಾನಗೊಂಡಿದ್ದಾರೆ ಸಾಕಷ್ಟು ಮುನಿಸಿದವರ ಮೇಲೆ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಒಂದು ಒಂಬತ್ತು ದಿನಗಳ ಕಾಲ ಅಜ್ಞಾತವಾಸದಲ್ಲಿದ್ದರು ಮುಂಬೈಗೆ ಹೋಗಿದ್ದೀನಿ ಮಗಳ ಮದುವೆ ಅಂತ ಹೇಳಿದ್ರು ಬಟ್ ಇದೀಗ ಅವರು ಕ್ಷೇತ್ರದಿಂದ ಬೆಂಗಳೂರಿಗೆ ಬಂದಿದ್ದಾರೆ ಕಳೆದ ಮೂರು ದಿನಗಳಿಂದ ತಮ್ಮ ಕಾರ್ಯಕರ್ತರು ಆಪ್ತರ ಜೊತೆ ನಿರಂತರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಇನ್ನು ಕೂಡ ಹೋಗಿಲ್ಲ ಆಪರೇಷನ್ ಕಮಲದ ಭೀತಿ ಅನ್ನುವಂಥದ್ದು ಕೂಡ ಇದ್ರೆ ಈಗ ಉಮೇಶ್ ಜಾಧವ್ ಏನಿದ್ದಾರೆ ಕೈಗೆ ಕೈ ಕೊಟ್ಟು ಕಮಲವನ್ನ ಹಿಡಿತಾರೆ ಅನ್ನುವಂಥದ್ದು ಕೂಡ ಒಂದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇನ್ನು ಕ್ಷೇತ್ರದ ಕಾರ್ಯಕರ್ತರು ನನ್ನ ನಿರ್ಣಯಕ್ಕೆ ಬದ್ಧರಾಗೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಮೊದಲು ಕೂಡ ಜಾಧವ್ ಹೇಳಿದಾರಂತೆ ಎಲ್ಲ ಸಮುದಾಯದವರ ಜೊತೆ ಈಗ ಉಮೇಶ್ ಜಾಧವ್ ಅವರು ಸಾಕಷ್ಟು ನಿಕಟವಾದಂತಹ ಸಂಪರ್ಕವನ್ನ ಹೊಂದಿದ್ದಾರೆ ನಿಮ್ಮಂಥ ನಾಯಕರು ನಮ್ಗೆ ಸಿಗೋದಿಲ್ಲ ಅಂತ ಹೇಳಿ ಕಾರ್ಯಕರ್ತರು ಹೇಳಿದ್ದಾರೆ ಹಾಗಾಗಿ ಎಲ್ಲ ಒಂದು ಕಡೆ ಅವರ ಒಂದು ಒಪ್ಪಿಗೆ ಮೇರೆಗೆ ಬಿ ಜೆ ಪಿ ಹೋಗುವಂತಹ ಸಾಧ್ಯತೆಯನ್ನು ಕೂಡ ಅಲ್ಲಗಳೆಯುವಂತಿಲ್ಲ ಅತೃಪ್ತ ಶಾಸಕ ಉಮೇಶ್ ಜಾಧವ್ ಬಿ ಜೆ ಪಿ ಸೇರುವಂತಹ ಕಾಲ ಸಮೀಪವಾಗ್ತಿದೆಯಾ ಪ್ರಮುಖವಾಗಿ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ನಾಯಕರು ಅಂತಂದರೆ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರವರು ಬಹಿರಂಗವಾಗಿಯೇ ಯಾವುದೇ ಕಾರಣಕ್ಕೂ ಅಧಿಕಾರಿಗಳ ವರ್ಗಾವಣೆ ಆಗಿರ್ಬೋದು ಕ್ಷೇತ್ರದ ಅನುದಾನ ವಿಚಾರ ಆಗಿರ್ಬೋದು ಸಚಿವ ಸ್ಥಾನದ ಆಕಾಂಕ್ಷಿ ಕೂಡ ಆಗಿದ್ರು ಉಮೇಶ್ ಜಾಧವ್ ಒಂಬತ್ತು ದಿನಗಳ ಕಾಲ ಅಜ್ಞಾತವಾಸ್ತ್ರಕ್ಕೆ ತೆಳೆದ್ರವರು ಆದರೆ ಕೇಳಿದರೆ ಮಗಳ ಮದುವೆ ಹಾಗೆ ಹೀಗೆ ಅಂತೇಳಿ ರೀಸನ್ ಕೊಟ್ಟಿದ್ದರು ಅಸಮಾಧಾನ ಇದ್ದಂಥದ್ದು ನಿಜ ಆದರೆ ಉಗ್ರ ಉಗ್ರಾಣ ನಿಗಮ ಮಂಡಳಿ ಸ್ಥಾನ ಕೊಟ್ಟರು ಕೂಡ ಅವರು ಸ್ವೀಕರಿಸಲಿಲ್ಲ ಕಾಂಗ್ರೆಸ್ ನಾಯಕರು ನಿರಂತರವಾಗಿ ಸಂಪರ್ಕ ಮಾಡಿದರು ಮನವೊಲಿಸುವಲ್ಲಿ ಕೂಡ ವಿಫಲವಾಗಿದ್ದಾರೆ ಎಲ್ಲ ಒಂದು ಕಡೆ ಬಿ ಜೆ ಪಿ ತೆಕ್ಕೆಗೆ ಉಮೇಶ್ ಜಾಧವ್ ಸೇರ್ತಾರಾ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗುವಂಥದ್ದು ಹಾಗೆ ಬೆಂಗಳೂರಿಗೆ ಆಗಮಿಸಿದ್ದಾರೆ ಚಿಂಚೋಳಿಯಿಂದ ಉಮೇಶ್ ಜಾಧವ್ ಅವರು ನಿರಂತರವಾಗಿ ಆ ಏನು ಮುಂಬೈನಿಂದ ತಮ್ಮ ಕ್ಷೇತ್ರಕ್ಕೆ ಬಂದರು ಅಂದಿನಿಂದ ಇಲ್ಲಿವರೆಗೆ ನಿರಂತರವಾಗಿ ತಮ್ಮ ಕಾರ್ಯಕರ್ತರು ಆಪ್ತರು ಬೆಂಬಲಿಗರೊಂದಿಗೆ ಸಭೆ ನಡೆಸ್ತಾನೆ ಇದ್ದಾರೆ ಆ ಸಭೆಯಲ್ಲಿ ಪ್ರಮುಖವಾಗಿ ಕ್ಷೇತ್ರದ ಕಾರ್ಯಕರ್ತರು ಏನು ಹೇಳ್ತಾರೋ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅವರ ನಿರ್ಣಯಕ್ಕೆ ನಾನು ಅಂತಿಮವಾಗಿ ನನ್ನ ಒಂದು ನಡೆಯನ್ನು ಒಪ್ಕೊಳ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಇನ್ನು ಬಿ ಜೆ ಪಿ ಸೇರೋದು ನನ್ನ ಒಲವಿಗಿಂತ ಜನರ ಒಲವನ್ನು ನಾನು ನೋಡಬೇಕಾಗುತ್ತೆ ಜನ ಏನು ಹೇಳ್ತಾರೆ ಅದಕ್ಕೆ ನಾನು ಓಕೆ ಅನ್ನುವಂಥ ಮಾತನ್ನು ಕೂಡ ಜಾಧವ್ ಅವರ ಬಾಯಲ್ಲಿ ನಾವು ಕೇಳ್ತಾ ಇದ್ವಿ ಬಟ್ ಇನ್ನೊಂದು ವಿಚಾರ ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದರು ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕ್ ಖರ್ಗೆ ಅವರ ಅವರು ಅವರ ಬಗ್ಗೆ ಹೇಳಿಕೆ ಕೊಟ್ಟಾಗ ಆ ಸಂದರ್ಭಗಳು ಕೂಡ ಸಾಕಷ್ಟು ಅಸಮಾಧಾನಗೊಂಡಿದ್ದರು ಇವೆಲ್ಲ ವಿಚಾರವಾಗಿ ಉಮೇಶ್ ಜಾಧವ್ ಅವರು ಬಿ ಜೆ ಪಿ ಸೇರೋದು ಪಕ್ಕಾನ ಹಾಗಾದ್ರೆ ಜಾಧವ್ ಅವರ ಮುಂದಿನ ನಿರ್ಧಾರ ಏನಾಗಿರುತ್ತೆ ಇನ್ನು ಬಿ ಜೆ ಪಿ ಜಾಧವ್ ಸೇರಿಕೊಂಡು ಲೋಕಸಭೆ ಚುನಾವಣೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಕಂಟೆಸ್ಟ್ ಮಾಡೋಕೆ ಅಣಿ ಆಗ್ತಾ ಇದ್ದಾರೆ ಪಿಯವರು ಆದರೆ ಉಮೇಶ್ ಜಾಧವ್ ಅವರು ಇನ್ನೂ ಕೂಡ ಫೈನಲ್ ನಿರ್ಧಾರಕ್ಕೆ ಬಂದಿಲ್ಲ ಉಮೇಶ್ ಜಾಧವ್ ಏನಿದ್ದಾರೆ ಚಿಂಚೋಳಿ ಶಾಸಕ ಒಂಬತ್ತು ದಿನಗಳಿಂದ ಅವರು ಕಾಣೆಯಾಗಿದ್ರು ಅಜ್ಞಾತ ಸ್ಥಳಕ್ಕೆ ತೆರಳಿದರು ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ನಾನು ಮಗಳ ಮದುವೆಗೆ ಹೋಗಿದ್ದೆ ಹಾಗೆ ಈಗ ಅಂತ ಹೇಳಿದರು ಬಟ್ ಎಲ್ಲೋ ಒಂದು ಕಡೆ ಅವರ ಇತ್ತೀಚಿನ ಮಾತುಗಳನ್ನು ಗಮನಿಸ್ತಾ ಇದ್ದರೆ ಬಿ ಜೆ ಪಿ ಹೋಗೋದು ಪಕ್ಕಾ ಅಂತ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ನಾಯಕರ ವಿರುದ್ಧ ಬಹಳಷ್ಟು ಅಸಮಾಧಾನಗೊಂಡಿದ್ದಾರೆ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಖರ್ಗೆ ವಿರುದ್ಧ ಕೂಡ ಮಾತನಾಡ್ತಿದ್ದಾರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ದಿನವೂ ಕೂಡ ಮಾತಾಡಿಲ್ಲ ಅವರು ಸೌಜನ್ಯಕ್ಕಾದರೂ ಕೂಡ ನನ್ನ ಕರೆದು ಮಾತನಾಡಿಸುವಂಥ ಪ್ರಯತ್ನ ಮಾಡಲಿಲ್ಲ ನಮ್ಮ ನಾಯಕರು ನಮ್ಮ ಕ್ಷೇತ್ರದ ನಾಯಕರು ಅಂಥೇಳಿ ಅವರು ತಮ್ಮ ಒಂದು ಅಸಮಾಧಾನವನ್ನು ಬಿಚ್ಚಿಟ್ಟಿದ್ರು ಈಗ ಕಾರ್ಯಕರ್ತರೊಂದಿಗೆ ಬೆಂಬಲಿಗರೊಂದಿಗೆ ನಿರಂತರವಾಗಿ ಮೂರು ದಿನಗಳಿಂದ ಸಭೆ ಮೇಲೆ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ ಈ ಸಭೆಯಲ್ಲಿ ಏನು ನಿರ್ಣಯ ಆಗುತ್ತೋ ಗೊತ್ತಿಲ್ಲ ಈಗ ಬೆಂಗಳೂರಿಗೆ ಆಗಮಿಸಿದ್ದಾರೆ ಅಂದರೆ ಬೆಂಗಳೂರಿಗೆ ಯಾಕೆ ಆಗಮಿಸಿದ್ದಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಂದರೆ ಕಾಂಗ್ರೆಸ್ನವರು ಮನವೊಲಿಸೋಕ್ಕೆ ಪ್ರಯತ್ನ ಪಡ್ತಾರಾ ಅಥವಾ ಬಿ ಜೆ ಪಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಬಿ ಜೆ ಪಿ ತಕ್ಕಿಗೆ ಸೆಳೆಯುವಂಥ ಪ್ರಯತ್ನ ಮಾಡ್ತಾರ ಐ ಡೋಂಟ್ ನೋ ಬಟ್ ಬಿ ಜೆ ಪಿ ಸೇರೋದು ನನ್ನ ಒಲವಿಗಿಂತ ಜನರ ಒಲವಿಗೆ ನಾನು ಸಾಕಷ್ಟು ಬೆಲೆ ಕೊಡಬೇಕಾಗತ್ತೆ ಕ್ಷೇತ್ರದ ಕಾರ್ಯಕರ್ತರ ನಿರ್ಣಯದ ಮೇಲೆ ನನ್ನ ಮುಂದಿನ ನಡೆ ನಿರ್ಧಾರವಾಗುತ್ತೆ ಅನ್ನುವಂಥ ಮಾತನ್ನು ಉಮೇಶ್ ಅವರು ಹೇಳ್ತಾ ಇದ್ದಾರೆ ಬಸ್ ಬಟ್ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಅವರ ಮುಂದಿನ ನಿರ್ಧಾರ ಅವರ ಒಂದು ಮಾತುಗಳನ್ನು ಕೇಳ್ತಾ ಇದ್ದರೆ ಎಲ್ಲ ಒಂದು ಕಡೆ ಕೈಗೆ ಕೈ ಕೊಟ್ಟು ಕಮಲವನ್ನು ಹಿಡಿಯೋಕೆ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ರೆಡಿಯಾಗಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹಾಗಾದರೆ ಕ್ಷೇತ್ರದ ಜನತೆಯ ನಿರ್ಧಾರದ ಮೇಲೆ ಉಮೇಶ್ ಜಾಧವ್ ಅವರು ತಮ್ಮ ಮುಂದಿನ ಒಂದು ನಿರ್ಧಾರವನ್ನು ಪ್ರಕಟಿಸ್ತಾರಾ ಅಥವಾ ಬಿ ಜೆ ಪಿಯ ತೆಕ್ಕೆಗೆ ಹಾರಿ ಮುಂದಿನ ಲೋಕಸಭಾ ಚುನಾವಣೆ ಏನು ಬರುತ್ತೆ ಆ ಲೋಕಸಭಾ ಚುನಾವಣೆಗೆ ಖರ್ಗೆಯವರ ವಿರುದ್ಧ ಕಂಟೆಸ್ಟ್ ಮಾಡ್ತಾರಾ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕಾರಿಯಾಗಿದೆ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಉಮೇಶ್ ಜಾಧವ್ ಅವರು ಸಾಕಷ್ಟು ಅಸಮಾಧಾನವನ್ನು ಸ್ವಪಕ್ಷದ ನಾಯಕರ ವಿರುದ್ಧವೇ ಬಹಿರಂಗವಾಗಿ ಹೊರಹಾಕಿದ್ರು.